ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಒಂದು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಒಂದು ಸೀಮೆ ಬದನೆಕಾಯಿಯ ಸಂಪೂರ್ಣ ಬಳಕೆ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲನೇದಾಗಿ ನಾನು ಕೆಲವೊಂದು ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಮತ್ತು ಇದು ಕೊತ್ತಂಬರಿ ಸೊಪ್ಪಿನ ಒಂದು ಕಡ್ಡಿ ಇರುತ್ತಲ್ಲ, ಸಾಫ್ಟ್ ಆಗಿರೋ ಒಂದು ಕಡ್ಡಿ. ಇಲ್ಲಿ ಒಂದು ಸೀಮೆ ಬದನೆಕಾಯಿನ ನಾನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ಎಳೆದಾಗಿರಬೇಕು, ಮೇಲೆಲ್ಲ ಈ ಒಂದು ಮುಳ್ಳು ಬಂದಿರುತ್ತಲ್ಲ ಅದು ಬಂದಿರಬಾರ್ದು. ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥದ್ದು ನೋಡಿ ತಗೊಳ್ಳಿ. ಈಗ ಚೆನ್ನಾಗಿ ತೊಳ್ಕೊಂಡು ಅದ್ರ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಈಗ ಈ ಸಿಪ್ಪೆನ ನಾವು ಉಪಯೋಗಿಸ್ತಾ ಇದ್ದೀವಿ, ಹಾಗಾಗಿ ತೊಳ್ಕೊಂಡು ಇದ್ರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹೀಗೆ ಎಳೆದಾಗಿ ಇರಬೇಕು. ಈಗ ಒಂದು ಬಾಣಲೆಗೆ ಅರ್ಧ ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪಿನ ಒಂದು ಕಡ್ಡಿ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ನಾವು ಈಗ ಸಿಪ್ಪೆ ಇಟ್ಕೊಂಡಿದ್ವಲ್ಲ ಸೀಮೆ ಬದನೆಕಾಯಿದು, ಅದನ್ನು ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋ ತನಕ ಬಾಡಿಸ್ಕೊಂಡು ಅದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ, ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ. ಈಗ ಎಲ್ಲವೂ ಆಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ. ಇದು ಆರೋ ಅಷ್ಟೊತ್ತಿಗೆ ನಾವು ಸೀಮೆ ಬದನೆಕಾಯಿನ ಒಂದು ಅಕಸ್ಮಾತಾಗಿ ಸಿಪ್ಪೆ ಉಳಿದಿದ್ರೆ ಅದನ್ನು ತೆಗೆದು ಅದರ ಮಧ್ಯದಲ್ಲಿ ಈ ಥರ ಬೀಜ ಇರುತ್ತೆ ಅದನ್ನು ಕೂಡ ತೆಕ್ಕೊಂಬಿಡಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ತುರ್ಕೋತಾ ಇದ್ದೀನಿ. ಈಗ ಈ ತುರಿದಿದ್ದನ್ನು ನಾವು ರೊಟ್ಟಿಗೆ ಬಳಸ್ತಾ ಇರೋದು. ಈಗಾಗಲೇ ಹುರ್ಕೊಂಡಿರೋ ಈ ಪದಾರ್ಥನ ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಈಗ ಒಂದು ಪಾತ್ರೆಗೆ ನಾವು ತುರಿದಿರೋ ಒಂದು ಸೀಮೆ ಬದನೆಕಾಯಿ ಮತ್ತು ರುಬ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೋಬೇಕು. ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋವಂಥದ್ದು. ನಿಮಗೆ ಇದ್ರ ಜೊತೆಗೆ ಇನ್ಯಾವುದಾದ್ರೂ ತರಕಾರಿ ಬೇಕಾದರೆ ಅದನ್ನು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ನಿಮಗೆ ಯಾವ ಹಿಟ್ಟು ಬೇಕೋ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಅದ್ರ ಬದಲಾಗಿ ಮಿಶ್ರ ಹಿಟ್ಟನ್ನು ಹಾಕ್ಕೋಬೋದು, ಇಲ್ಲ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೀಮೆ ಬದನೆಕಾಯಲ್ಲಿ ಸಾಕಷ್ಟು ನೀರಿರುತ್ತೆ, ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ರೊಟ್ಟಿ ತುಂಬ ಮೃದುವಾಗಿ ಒಳ್ಳೆ ಸ್ವಾದದಿಂದ ಕೂಡಿರುತ್ತೆ. ಈಗ ನಿಮಗೆ ಯಾವ ಸೈಜಿನ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಒಂದು ಪೇಪರ್ ಮೇಲೆ, ನಾನಿಲ್ಲಿ ಬೇಕಿಂಗ್ ಪೇಪರ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಹರಡಿಕೊಂಡು ಅದರ ಮೇಲೆ ಈ ಹಿಟ್ಟನ್ನು ತಟ್ಕೋತಾ ಇದ್ದೀನಿ. ತೆಳ್ಳಗೆ ತಟ್ಕೋಬೇಕು. ಈಗಾಗಲೇ ತವಾ ಕಾಯಕ್ಕೆ ಇಟ್ಟಿದ್ದು, ಅದರ ಮೇಲೆ ಈ ತಟ್ಟಿರೋ ಒಂದು ರೊಟ್ಟಿಯನ್ನು ಹಾಕ್ಕೊಂಡು ನಿಧಾನಕ್ಕೆ ಪೇಪರ್ನ ತೆಕ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ಇದನ್ನು ಮೀಡಿಯಂ ಓರಿನಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಒಂದು ಬದಿಯಲ್ಲಿ ಆಗಿದೆ, ತಿರುಗಿಸಿ ಹಾಕೋತಾ ಇದ್ದೀನಿ. ಮತ್ತೊಂದು ಬದಿಯಲ್ಲೂ ಚೆನ್ನಾಗಿ ಬೇಯಬೇಕು. ಈಗ ಬೆಂದಿದೆ ಅಂತಾದರೆ ತೆಕ್ಕೊಂಬಿಡೋಣ. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಒಂದೇ ಒಂದು ಸೀಮೆ ಬದನೆಕಾಯನ್ನು ಸಂಪೂರ್ಣವಾಗಿ ಬಳಸಿ ಮಾಡಿರುವಂಥದ್ದು. ಯಾವುದಾದ್ರೂ ಒಂದು ಚಟ್ನಿನ ಮಾಡಿಕೊಂಡು ಬೆಣ್ಣೆ ಜೊತೆ ಅಥವಾ ತುಪ್ಪದ ಜೊತೆ ಸರ್ವ್ ಮಾಡಿ ವಿಶೇಷ ರುಚಿಯಿಂದ ಕೂಡಿರುತ್ತೆ. ನಮಸ್ಕಾರ.